ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀರೂರು ಗ್ರಾಮದ ಶ್ರೀ ಗುರು ಬಂಗಾರಜಡಿಯ ನೀಲಕಂಠೇಶ್ವರ ಹಾಗೂ ಗುಣೇರುದ್ರೇಶ್ವರ ಮಠದ ಧರ್ಮಾಧಿಕಾರಿಗಳಾದಂಥ ನಾನು ಶರಣಯ್ಯ ಸ್ವಾಮಿಗಳು ತಿಳಿಸುವುದೇನೆಂದರೆ, ಈ ನೀಲೂರು ಗ್ರಾಮದಲ್ಲಿ ಸಾಕಷ್ಟು ಶರಣ ಸಂತರು ಆಗಿ ಹೋದಂಥ ಪುಣ್ಯದ ಭೂಮಿಯಿದೆ. ಇಲ್ಲಿ ಸಾಕ್ಷಾತ್ ಶಿವನು ಈ ಭೂಲೋಕಕ್ಕೆ ಬಂದು ಆಶೀರ್ವಾದ ಮಾಡಿದಂಥ ಪುಣ್ಯ ಸ್ಥಳ, ಮಹಾತಾಯಿ ಶಿವಶಣಿ ನಿಂಬೆಕ್ಕ ನೆಲೆಸಿದಂಥ ಸ್ಥಳ ಅದ. ಅಂಥ ಪುಣ್ಯ ಭೂಮಿಯಲ್ಲಿ ಗುರು ನೀಲಕಂಠೇಶ್ವರನು ಬಹಳ ಮಹಿಮಾಪುರುಷರಾಗಿ ಸಾಕಷ್ಟು ತಮ್ಮದೇ ಆದಂಥ ಪವಾಡಗಳನ್ನು ತೋರಿಸಿ ಇವತ್ತಿಲ್ಲಿ ಕ್ರಿಯಾ ಸಮಾಧಿಯಾಗಿದ್ದಾರೆ. ಈ ಗುರು ನೀಲಕಂಠೇಶ್ವರ ಆಶೀರ್ವಾದ, ಜಗನ್ಮಾತೆ ಶಾಂಭವಿ ಅವತಾರದಂಥ ಶಿವಶಣಿ ನಿಂಬೆಕ್ಕ ತಾಯಿ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಆಗಲಿ ಅನ್ನುವಂಥ ಈ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಂಡು, ಬಸವಾದಿ ಪ್ರಮುಖರನ್ನು ಮೊದಲು ಮಾಡಿಕೊಂಡು, ನನ್ನ ಗುರುಗಳಾದಂಥ ಬಂಗಾರಜಡಿ ನೀಲಕಂಠೇಶ್ವರ ಹಾಗೂ ಗುಣೇರುದ್ರೇಶ್ವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಮಸ್ತಕ ಮೇಲೆ ಹಸ್ತವನ್ನಿಟ್ಟು ಬೆಳೆಸಿದಂಥ ಪರಮಪೂಜ್ಯಪ್ಪಗಳಂಥ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯಪ್ಪಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ, ನನ್ನ ಮಾರ್ಗದರ್ಶಕರು ಹಿತಚಿಂತಕರಾದಂಥ ಅಪ್ಪಾರ ದೇವಿಮೂರ್ತಿಯಲ್ಲಿ ಕ್ಷಣವನ್ನು ಸಲ್ಲಿಸಿ, ಅದೇ ತರಹವಾಗಿ ಇವತ್ತಿನ ದಿವಸ ನಾನು ಇವತ್ತು ಈ ಸಂದೇಶ ಇರೋದೇನೆಂದರೆ, ಫೆಬ್ರವರಿ 14, 2024 ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಮಹಾಪುರಾಣ ಮಠದಲ್ಲಿ ಜರುಗುತ್ತಿದೆ. ಆ ಮಠದ ಪುರಾಣವನ್ನು ನಮ್ಮ ಶಿವಲಿಂಗಯ್ಯ ಗರೂರವರು ಅವರ ಅಮೃತವಾಣಿಯಿಂದ ನೆರವೇರುತ್ತದೆ. ಅದೇ ತರಹವಾಗಿ ಸಂಗೀತ ಶಿವನ ಗಾನ ಕೋಗಿಲೆ ಶಿವರುದ್ರೇ ಸ್ವಾಮಿಗಳು, ತಬಲಾ ಚತುರಾದಂಥ ಶಾಂತಕುಮಾರ್ ಜೇರುಡಿಯವರಿಂದ ಈ ಪುರಾಣದ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ತರಹವಾಗಿ ನಮ್ಮ ಮಠದಲ್ಲಿ ದಿನನಿತ್ಯ ರುದ್ರಾಭಿಷೇಕ, ಹೋಮ, ಹವನಗಳು ಮತ್ತು ದೀಕ್ಷಾ ಆಚಾರ ಇಂಥವೆಲ್ಲ ಕಾರ್ಯಕ್ರಮ ನಡೀತಾ ಇವೆ. ಮತ್ತು ಅದಲ್ಲದೆ 23ನೇ ತಾರೀಕು ದಿವಸ ನಮ್ಮ ಮಠದಿಂದ ವಿಶೇಷವಾಗಿ ಬಂಗಾರದ ಅಂಗಾರ ನಮ್ಮ ಪ್ರಶಸ್ತಿಯನ್ನು ಡಾಕ್ಟರ್ ಹನುಮಂತ ಮಳಲಿ ವಿಶೇಷ ತಜ್ಞರಾದಂಥ ವೈದ್ಯರಾದಂಥ ಅಂಥವರಿಗೆ ನಮ್ಮ ಮಠದ ವತಿಯಿಂದ ಬಂಗಾರದ ಅಂಗಾರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ಆದ ನಂತರ ಅವರ ಡಾಕ್ಟರ್ ಹನುಮಂತ ಮಳಲಿಯವರಿಂದ 24ನೇ ತಾರೀಕು ಮುಂಜಾನೆ 9:10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಉಚಿತ ಆರೋಗ್ಯ ಶಿಬಿರವನ್ನು ನೆರವೇರಿಸ್ತದೆ. ಅಂಥ ಒಬ್ಬ ವೈದ್ಯರು ಬರ್ತಾರೆ ಅಂದರೆ ಅಂಥ ವೈದ್ಯರಿಂದ ನಮ್ಮ ಎಲ್ಲ ಮಠದ ಶ್ರೀಭಕ್ತರು ಅದರ ಸದುಪಯೋಗ ಪಡ್ಕೊಳ್ಳುವಂಥ ಒಂದು ಸಂದೇಶ ಕೊಡ್ತಾ ಇದ್ದೇವೆ. ಅದೇ ತರಹವಾಗಿ ನಮ್ಮ ಮಠದಲ್ಲಿ ಸಾಕಷ್ಟು ಪರಮಪೂಜ್ಯರಂಥ ಬಡದಾಳ ಚನ್ನಮಲ್ಲ ಶಿವಯ್ಯ ಅಪ್ಪಗಳಾಗಿರ್ಬೋದು, ಪರಂಪೂಜ್ಯ ಅಪ್ಪಾರ ದೇವಿಮೂರ್ತಿಯವರಾಗಿರ್ಬೋದು, ಕಡಗಂಚಿ ಅಪ್ಪವರಾಗಿರ್ಬೋದು, ಅಫ್ಜಲ್ಪುರ ಅಪ್ಪಾಜಿಯವರಾಗಿರ್ಬೋದು, ಅತನೂರ ಅಪ್ಪಾಜಿಯವರು, ಚಿನ್ಮಯಗಿರಿ ಅಪ್ಪಾಜಿಯವರು, ಅದೇ ಥರ ನಮ್ಮ ನಾಲ್ವಾರಿನ ಪರಮಪೂಜ್ಯ ಅಪ್ಪಗಳ ಅವರ ಆಶೀರ್ವಾದ ಆಗಿರ್ಬೋದು, ಮತ್ತು ಹವಾಮಲ್ಲಿನಾಥ್ ಮಹಾರಾಜರು ದೇಶಕ್ಕಾಗಿ ಎಲ್ಲರೂ ಒಂದು ದೇಶದ ಅಭಿಮಾನಿಟ್ಟು ಹೆಂಗೆ ಸೈನಿಕರು ಸೇವೆ ಸಲ್ಲಿಸ್ತಾರೆ, ಅದೇ ಥರ ಪರಮಪೂಜ್ಯರಲ್ಲಿ ಒಬ್ಬ ದೊಡ್ಡ ದೇಶ ಶಕ್ತಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಹವಾಮಲ್ಲಿನಾಥ್ ಮಹಾರಾಜರು ಅಪ್ಪಗಳನ್ನು ಮಠಕ್ಕೆ ಬಂದು ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತು ಆಲ್ಮೇಲಿನ ಪರಮ ಪೂಜ್ಯರಿರ್ಬೋದು, ಕುಕ್ಕಟ್ನೂರು ಚಬನೂರಿನ ಜ್ಯೋತಿಷ್ಯರತ್ನರಂಥ ರಾಮಲಿಂಗ ಸ್ವಾಮಿಗಳು ಇರ್ಬೋದು, ಅದೇ ತರಹವಾಗಿ ಕುಕ್ಕಟ್ನೂರು ಮಹಾಸ್ವಾಮಿಗಳು, ಮಲಗಾನ್ ಪೂಜ್ಯರು, ಕೆರಟಗಿ ಮತ್ತು ಕಲಿಕೇರಿ ಮಡಿವಾಳೇಶ್ವರ ಮಠದ ಪೂಜ್ಯರಿರ್ಬೋದು, ಅದೇ ರೀತಿ ಕಲಬುರಗಿ ಶರಣಬಸವೇಶ್ವರ ಪುರಾಣ ಹಚ್ಚಿವಂದ್ರೆ ಅವರದೇ ಗುರುಗಳಾದಂಥ ಮರಳಾರಾಧ್ಯರ ಮಠದ ಕಲಿಕೇರಿ ಹಿರೇಮಠದ ಪರಮ ಪೂಜ್ಯರನ್ನು ಸಿದ್ದರಾಮ ಶಿವಯೋಗಿಗಳು ಆಗಮಿಸ್ತಿದ್ದಾರೆ. ಹಲವಾರು ಪರಮ ಪೂಜ್ಯರು ಮತ್ತು ಮಾತೋಶ್ರೀ ತಾಯಿಯಾದಂಥ ಅಪ್ಪ ಅಮ್ಮವ್ರನ್ನು ಬಂದು ಈ ಕಾರ್ಯಕ್ರಮದಲ್ಲಿ ಆಶೀರ್ವದಿಸಲಿದ್ದಾರೆ. ಹೀಗಾಗಿ ಹಲವಾರು ಪರಮ ಪೂಜ್ಯರು ಬರ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನೀವೆಲ್ಲರೂ ಪಡ್ಕೊಂಡು ಗುರು ನೀಲಕಂಠೇಶ್ವರ ದರ್ಶನ ಆಶೀರ್ವಾದ ಪಡೆದು ಪ್ರಸಾದವನ್ನು ಕಲಬುರಗಿ ಶರಣ ಬಸವೇಶ್ವರ ಪುರಾಣ ನಿಮಿತ್ತವಾಗಿ ನಮ್ಮ ಮಠದಲ್ಲಿ ಜರುಗೋದರಿಂದ ಮಹಾತಾಯಿ ದ್ರಾಕ್ಷಾಯಣಿ ಅಮ್ಮವ್ರನ್ನು ಮಠಕ್ಕೆ ಶ್ರೀಮಠಕ್ಕೆ ಬಂದು ಭಕ್ತರಿಗೆಲ್ಲರಿಗೆ ಆಶೀರ್ವಾದ ಮಾಡೋರಿದ್ದಾರೆ. ಅಂಥ ಸಮಯಕ್ಕೆ ನೀವೆಲ್ಲರೂ ಬಂದು ಭಾಗಿಯಾಗಿ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಲಿ. ಮತ್ತು ಈ ಬಂಗಾರದ ಅಂಗಾರ ಪ್ರಶಸ್ತಿ ಮುಗಿದ ನಂತರ ಈ ವೈದ್ಯರ ಒಂದು ತಪಾಸಣೆಯ ಕಾರ್ಯಕ್ರಮ ಮುಗಿದ ನಂತರ ರಾಜಬೀದಿಯಲ್ಲಿ ಶ್ರೀ ಬಂಗಾರಗಿಡಿಯ ನೀಲಕಂಠೇಶ್ವರ ಪಲ್ಲಕ್ಕಿ ಉತ್ಸವ ಮಾಡಿ ಮಠಕ್ಕೆ 6 ಗಂಟೆಯ ಸಮಯಕ್ಕೆ ಬಂದು ತಲುಪಿ 6 ಗಂಟೆಯಿಂದ ಧರ್ಮಸಭೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಾವು ಒಂದು ಗುರು ನೀಲಕಂಠೇಶ್ವರ ಪಾದಕ್ಕೆ ಒಂದು ಅರ್ಪಿಸ್ತೀವಿ ಅನ್ನೋಂಥ ಮಾತನ್ನು ಈ ಸಂದೇಶ ಕೊಡಲಿಕ್ಕೆ ಇಚ್ಛೆಪಡ್ತೀವಿ.